ಇವತ್ತು ನಮ್ಮ ಕೆ ಜಿ ಎಫ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿದು ಈಗ ಬಜೆಟ್ ಫಿಕ್ಸೇಷನ್ ಮಾಡ್ಬೇಕಿತ್ತು, ಅದರಲ್ಲಿ ವಿಶೇಷ ಸಭೆ ಕರೆದಿದ್ದೀವಿ. ಇದರಲ್ಲಿ ಕೂಡ ಇವತ್ತು ನಾವು ಎಲ್ಲ ನಮಗೆ ಎಷ್ಟು ಇನ್ಕಮ್ ಬಂದಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ಬೋದು ಎಲ್ಲ ಮೆಂಬರ್ಸ್ ಒಪ್ಪಿಗೆ ಕೊಟ್ಟಿದ್ರು. ನಾವು ಈಗ ಮುಂದಿನ ವರ್ಷದ್ದು ಬಜೆಟ್ ಈಗ ಎಲ್ಲ ಫೈನಲೈಸ್ ಆಗಿದೆ, ಪ್ರೊಸೀಡಿಂಗ್ಸ್ ಸೈನ್ ಆದ್ಮೇಲೆ ಅದು ಪಾಸ್ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಅಭಿವೃದ್ಧಿ ಕೆಲಸ ಏನಿದೆ, ಟ್ಯಾಕ್ಸ್ ಕಲೆಕ್ಷನ್ ಕೆಲಸ ಏನಿದೆ, ಮತ್ತೆ ಇದ್ರ ಜೊತೆಗೆ ಕೆಲವು ಮೆಂಬರ್ಸ್ಗಳು ಕೂಡ ಮನವಿ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನಾವು ಇದು ಕೆರೆ ಅಭಿವೃದ್ಧಿ ಆಗಲಿ ಅಥವಾ ಬೇರೆ ಈ ಥರದ್ದು ಏನಾದರೂ ಅಭಿವೃದ್ಧಿ ಇದೆ ನಮ್ಮ ಮುಂದಿನ ಮೀಟಿಂಗಲ್ಲಿ ನಾವು ಇಟ್ಕೊಂತೀವಿ ನಮ್ಮ ಇದು ಬಜೆಟ್ ನೋಡ್ಕೊಂಡು. ವಿಶೇಷದೇ ಬಜೆಟ್ ಇದೆಲ್ಲ ಈ ವರ್ಷದ್ದು. ಹೌದು, ಬಜೆಟ್ ಮಾಡಲೇಬೇಕು, ಒಂದು ಮುಂದಿನ ವರ್ಷಕ್ಕೆ ಬಜೆಟ್ ಇವಾಗ ಮಾಡಿ. ಇಲ್ಲಿ ಇದು ಸರ್ಕಾರದಿಂದ ಒಂದು ಕಮಿಟಿ ಫಾರ್ಮ್ ಆಗಿದೆ, ಅದೇ ಪ್ರಕಾರ ನಾವು ಸರ್ಕಾರಿ ಸುತ್ತಲೆ ಪ್ರಕಾರ ನಾವು ಶಿಫ್ಟ್ ಆಗಿ ಬಂದು ಇಲ್ಲಿ ಇದೆ. ಇಲ್ಲ ಎಲ್ಲ ಒಪಿನಿಯನ್ ಮಾಡಿಸ್ತೀವಿ, ಅದು ಮಾಡಲೇಬೇಕು ಅಭಿವೃದ್ಧಿ ಆಗ್ಬೇಕಂದ್ರೆ ಇದು ರಿಂಗ್ ರೋಡ್ ಆದ್ರೆ. ಬಟ್ ಅಷ್ಟು ಸಿಂಪಲ್ ಆದಂತ ವಿಷಯ ಅಲ್ಲ ಅದು, ಯಾಕಂದ್ರೆ ಅಲ್ಲಿ ಫಂಡ್ ಬೇಕಾಗುತ್ತೆ, ಎಲ್ಲಾ ಕಡೆ ರಿಂಗ್ ರೋಡ್ ಬೇಕಾಗುತ್ತೆ, ಕೋಲಾರ್ ಸಿಟಿಗೆ ಕೂಡ ಬೇಕು. ಬಟ್ ಅಷ್ಟು ಹೌದು ಹೌದು. ಲ್ಯಾಂಡ್ ಮಾರ್ಕಿಂಗ್ ಆಗಿದ್ರು ನಿಮ್ ಕಡೆ ಆಗಿರೋದು ಯಾವ್ದು ಕೇಳಿದ್ರು ಇಲ್ಲಿ ಅಪೋರ್ಟ್ ಪಕ್ಕದ್ದು ಬೋರ್ಡ್ ಹಾಕಿದೀವಿ ಕೋರ್ಟ್ ಅಲ್ಲಿ ಇದೆ ಸರ್, ಕೋರ್ಟ್ ಅಲ್ಲಿ ಇದೆ ಸ್ಟೇಷನ್ ಆಫ್ ಮಾರ್ಕಿಂಗ್ ಎಲ್ಲಿ ಅಂತ ಫೈನಲ್ ಸ್ಟೇಜಸ್ ಅಲ್ಲಿ ಇದೆ ಸರ್, ಅದಾದ್ಮೇಲೆ ನಾವು ಇದು ಮಾಡ್ತೀವಿ. ಕೋರ್ಟ್ ಅಲ್ಲಿ ಸುಮಾರು ವರ್ಷದಿಂದ ಪೆಂಡಿಂಗ್ ಇದೆ ಸೊ ಕೋರ್ಟ್ ಅಲ್ಲಿ ಇದೆ ಅಲ್ಲ ಲಿಕ್ವಿಡೇಟರ್ಗೂ ಪ್ರಾಧಿಕಾರಕ್ಕೂ ಒಂದು ಇಶ್ಯೂ ಮೇಲೆ ಕೋರ್ಟ್ ನಡೀತಾ ಇದೆ. ನಾಳೆ ನಾಳಿಂದ ಇದರಲ್ಲಿ ಇದು ಸರ್ವೇಯರ್ನ ಅಪಾಯಿಂಟ್ಮೆಂಟ್ ಮಾಡಿ ಇದು ಮಾಡಿದ್ದಾರೆ. ಅದು ಜಡ್ಜ್ ಸಾಹೇಬರು ಆರ್ಡರ್ ಪಾಸ್ ಮಾಡಿದ ತಕ್ಷಣ ನಮ್ಗೆ ಹ್ಯಾಂಡ್ ಓವರ್ ತಗೊಂಡು ಅದಕ್ಕೆ ರಿಸರ್ವ್ ಮಾಡುವ 50 ಲ್ಯಾಕ್ಸ್ ಅಷ್ಟು ಅಮೌಂಟ್ ನಾವು ಇಟ್ಕೊಂಡಿದ್ದೀನಿ ಸಾಹೇಬರು ಅದು ಅನ್ನತೆ ಕೊಟ್ಟು. ಸೊ ನೆಕ್ಸ್ಟ್ ಬಜೆಟ್ ನಲ್ಲಿ ಅದನ್ನ ಕಾಂಪ್ಲೆಕ್ಸ್ ಕಟ್ಟೋ ದೃಷ್ಟಿಗೆ ಏಪ್ರಿಲ್ ಹತ್ರ ನಾವು ಪ್ರಾರಂಭಿಸ್ತೀವಿ. ಕೃಷ್ಣಾವರಂ ರೋಡ್ ಅಲ್ಲಿ ಬಿಜೆಪಿ ಪ್ರಾಪರ್ಟಿ ಅಂತ ಹಾಕಿರ್ತಾರೆ ಬೋರ್ಡ್, ಬಟ್ ಲೇಔಟ್ ಎಲ್ಲ ಆಗ್ತಾನೆ ಇರುತ್ತೆ. ನಕಾಸು ಪ್ರಕಾರ ನಡೀತಾ ಇದೆಯಲ್ಲ, ಯಾವ ರೀತಿ ನಡೀತಾ ಇದೆ ಗೊತ್ತಿಲ್ಲ. ಅದು ನಮ್ಮ ಬಿ ಜಿ ಎಮ್ ಎಲ್ ಲ್ಯಾಂಡ್ ಇದೆ ಅಂತ ಅದು ಅವರೇ ನೋಡ್ಬೇಕಾಗುತ್ತೆ. ಸರ್ವೆ ನಂಬರ್ ಬಂಗಾರದ ಗಡಿ ಗ್ರಾಮ ಟೋಟಲಿ ರೋಡ್ ಸೈಡ್ ಇರೋದು ಆಕ್ಚುಲಿ ರೆವಿನ್ಯೂ ಲ್ಯಾಂಡ್ ಬಿ ಜಿ ಎಮ್ ಎಲ್ ಅವರೆಲ್ಲ ಎಲ್ಲರೂ ಕಾಂಪೌಂಡ್ ಹಾಕಿದ್ದಾರೆ ಒಂದು ಕಡೆಯಿಂದ ಇಲ್ಲಿಂದ ಅಲ್ಲಿ ಸುಮಾರು. ಅದು ಸರ್ವೆ ರಿಪೋರ್ಟ್ ನೋಡಿದ್ದೀರಾ ನೀವು? ತೋರಿಸಿ, ಒಂದು ಕಾಪಿ ಕೊಡಿ ನೋಡ್ತೀವಿ, ದಯವಿಟ್ಟು ಕೊಡಿ. ಅದೇ ಅದೇ ಕೊಡಿ, ಅದು ಕೊಟ್ರೆ ಈಗ ಬಿ ಜಿ ಎಮ್ ಎಲ್ ಗೆ ಕೂಡ ಹ್ಯಾಂಡ್ ಓವರ್ ಮಾಡಕ್ಕೆ ಈಸಿ ಆಗುತ್ತೆ. ಅದರಲ್ಲಿ 999 ಸರ್ವೆ ನಂಬರ್ ಇಲ್ಲ, ದಟ್ ಈಸ್ ಅಬ್ಸೆಂಟ್ ಸರ್ವೆ ನಂಬರ್, ಅದು ದುರುಸ್ತಿ ಆಗ್ಬೇಕು. ಕೆಲವು ಎಕ್ಸ್ 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 ಎಕ್ಸ್, ಕೆಲವು 999, ಕೆಲವು 000 ಬರ್ತಾ ಇದೆ. ಅದರಲ್ಲಿ ಟ್ಯಾಲಿ ಮಾಡಿ ಹಳೆ ಸರ್ವೆ ನಂಬರ್ ಆಗಲಿ ಅಥವಾ ಹೊಸ ಸರ್ವೆ ನಂಬರ್ ಏನಿದೆ ಟ್ಯಾಲಿ ಮಾಡಿಕೊಂಡು ಆ ಕಾರ್ಬನ್ ಪ್ರಕಾರ ಇದು ಸರ್ವೆ ಆಗಬೇಕು, ಸರ್ವೆ ಮಾಡಬೇಕು. ಅದು ಆ ಸರ್ವೆ ನಂಬರ್ ಆ ಆರ್ ಟಿ ಸಿಯಲ್ಲಿ ಆಗಬೇಕು. ಇಲ್ಲ ಬರೋದಿಲ್ಲ. ಎಸ್ ದಯವಿಟ್ಟು 5 ಕಿಲೋಮೀಟರ್ ಏನೋ ಹಾಕೊಂಡು ಎಲ್ಲ ಮಾಡಿದ್ದಾರೆ, ಬಟ್ ಪಾರಂಗಳ್ಳಿದು ಮಾಡ್ಕೊಟ್ಟಿದ್ದಾರೆ, ಮತ್ತೆ ಗಡರಾಜನಹಳ್ಳಿದು ಮಾಡ್ಕೊಟ್ಟಿದ್ದಾರೆ. ಯಾವಾಗ ರೀಸನ್? 22 ಎಂಟಿದೆ, ದಾಖಲಾತಿ ಕೊಡಿ, ಈಗ ಮಾಡಕ್ಕೆ ಬರೋದಿಲ್ಲ.